ನಮಸ್ಕಾರ. ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ. ಚಿಕನ್ ಬಿರಿಯಾನಿ ಮಾಡೋದು ಯಾವ ಥರ ಅನ್ನೋದು ತೋರಿಸಿ. ನಾನು ಬಂದು ಇಲ್ಲಿ ಸುಗುಣ ಚಿಕನ್ ತಗೊಂಡಿದ್ದೀನಿ. 1 ಕೆಜಿ ಚಿಕನ್ ತಗೊಂಡಿದ್ದೀನಿ ನೋಡಿ, ಚೆನ್ನಾಗಿದೆ. ಒಂದು ಮೀಡಿಯಮಲ್ಲಿ ಪೀಸ್ ಒಡಿಸ್ಕೋಬೇಕು ಈ ರೀತಿ. ಇವಾಗ ಚೆನ್ನಾಗಿ ವಾಶ್ ಮಾಡಿದ್ನ ಒಂದು ಜಾಲರಿ ಬಟ್ಟಲಲ್ಲಿ ಸೋರಿಸ್ಲಿಕ್ಕೆ ಹಾಕಿದ್ದೀನಿ ನಾನು. ಇವಾಗ ರುಬ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಮೊದಲಿಗೆ ಬಂದು ನಾನು ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ತೊಳ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿನ ಮೀಡಿಯಮ್ ಸೈಜು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಮಸಾಲೆ ರುಬ್ಲಿಕ್ಕೆ. ಇಲ್ಲಿ 2 ಬೆಳ್ಳುಳ್ಳಿಗೆಣ್ಣೆನ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಟಾರ್ ಹೂವು ತಗೊಂಡಿದ್ದೀನಿ 2. ಮತ್ತು ಮೆಣಸು ಒಂದು 10-15 ಕಾಳು ತಗೊಂಡಿದ್ದೀನಿ. ಲವಂಗ ಒಂದು 5-6. ಮತ್ತು ಮರಟ್ಟಿ ಮೊಗ್ಗು, ಚಕ್ಕೆ ಪೀಸು ನೋಡಿ, ಒಂದು 8 ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ಮತ್ತು ಒಂದು 2 ಇಂಚಷ್ಟು ಶುಂಠಿನೇ ಜಜ್ಜಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ ಒಗ್ಗರಣೆಗೆ ತಗೊಬಿಡ್ತೀನಿ ನಾನು. ಇನ್ನು ಇದಿಷ್ಟನ್ನು ಕೂಡ ನಾನು ಎಲ್ಲನೂ ಪೇಸ್ಟ್ ಮಾಡ್ಕೊಬಿಡ್ತೀನಿ ನೋಡಿ. ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ನೈಸಾಗಿ. ನಾನು ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ನ ಇಟ್ಕೊಂಡು ಇವಾಗ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ತುಪ್ಪ ಎರಡನ್ನೂ ಕೂಡ ಹಾಕೊಳ್ಳೋಣ ನೋಡಿ. ತುಪ್ಪ ಹಾಕ್ಕೊಳ್ತಿದ್ದೀವಿ, ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 1 ಕೆಜಿ ಅಕ್ಕಿನ ತಗೊಂಡಿರೋದು. ಇವಾಗ ತುಪ್ಪ ಹಾಕ್ಕೊಂಡಿದ್ದೀವಲ್ವ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವೆಲ್ಲ ಈರುಳ್ಳಿ ಎಲ್ಲ ಹಾಕೋಬೋದು, ಏನಪ್ಪ ಇವರು ಈರುಳ್ಳಿನೇ ಹಾಕದಂತಲೇ ಬಿರಿಯಾನಿ ಮಾಡ್ತಾಯಿದ್ದಾರೆ ಅಂತ ಅನ್ಬೋದು. ನಾನು ಆಲ್ರೆಡಿ ರುಬ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಒಗ್ಗರಣೆಗೆ ಹಾಕಲ್ಲ, ಯಾಕೆಂದರೆ ಒಗ್ಗರಣೆಗೆ ಹಾಕಿದ್ರೆ ಅದೇ ಒಂಥರ ಟೇಸ್ಟ್ ಇರುತ್ತೆ. ನಾನು ಮಾಡೋ ರೀತಿ ಮಾಡಿ ನೋಡಿ, ಇದೇ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ನಾನಿವಾಗ ಈರುಳ್ಳಿ ಹಾಕಲ್ಲ, ಡೈರೆಕ್ಟ್ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಕೂಡ ಕಾಯಬೇಕು. ಕಾದ ನಂತರ ಟೊಮೊಟೊನ ಹಾಕ್ಕೊಳ್ಳೋಣ ನೋಡಿ. ಇವಾಗ ಟೊಮೊಟೊ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಇವತ್ತೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಏನಪ್ಪ ಯಾವಾಗಲೂ ಚಿಕನ್ ಬರೀ ಚಿಕನ್ ಸುಡಿಸ್ತಾಯಿದ್ರು, ಇವತ್ತೊಂಥರ ಮಾಡ್ತಾಯಿದ್ದಾರೆ ಅನ್ಕೋಬೋದು ನೀವು. ಹೌದು, ಇವತ್ತೇ ಬೇರೆ ಥರ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಇವಾಗ ಚಿಕನ್ ಹಾಕ್ಕೊಳ್ತೀನಿ ನಾನು ಡೈರೆಕ್ಟಾಗಿ ಈ ರೀತಿ ಬಿರಿಯಾನಿ ಮಾಡಿ ನೋಡಿ. ಯಾಕೆ ನಾನು ಒಂದ್ಸರಿ ಮಾಡಿ ಟ್ರೈ ಮಾಡಿ ಅದ್ರ ನಂತರ ನಾನು ನಿಮಗೆ ತೋರಿಸ್ತಾ ಇರೋದು, ಇಲ್ಲಾಂದರೆ ತೋರಿಸ್ತಾ ಇರಲಿಲ್ಲ. ಇವಾಗ ಚಿಕನು ಮತ್ತು ಇದಕ್ಕೆ ಸ್ವಲ್ಪ ಅರಿಷ್ಟ ಮತ್ತು ಉಪ್ಪಿನ ಪುಡಿ ಎರಡನ್ನೂ ಕೂಡ ಹಾಕ್ಕೊಳ್ಳೋಣ ನೋಡಿ. ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಿಂದ ಎಣ್ಣೆಯಲ್ಲಿ ಚಿಕನ್ ಫ್ರೈ ಆಗೋದ್ರಿಂದ ಒಂಥರ ಡಿಫ್ರೆಂಟಾಗೆ ಚೆನ್ನಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ. ಈ ಟೊಮೊಟೊ ಆಗ್ಬೋದು, ಉಪ್ಪು, ಅರಿಶಿನ ಮತ್ತು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಸಪ್ಪೆ ಸಪ್ಪೆ ಥರ ಇರೋದಿಲ್ಲ. ಇವಾಗ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟರಲ್ಲಿ ಪಕ್ಕದಲ್ಲಿ ಬಿಸಿ ನೀರು ಕೂಡ ಕುದಿಸ್ಕೊಳ್ತೀನಿ ನಾನು ನೋಡಿ. ಇವಾಗ ಚೆನ್ನಾಗೆಲ್ಲ ನೀರು ಬಿಟ್ಕೊಂಡೈತಲ್ಲ, ಇದೆಲ್ಲ ನೀರೆಲ್ಲ ಪೂರ್ತಿ ಸುಂಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಅದೆಲ್ಲ ನೀರೆಲ್ಲ ಸುಂಡಿ ಪಟಾಪಟ ಅಂತ ಸಿಡಿಯಂಗೆ ಆಗಬೇಕು. ಆಮೇಲೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಚಿಕನೆಲ್ಲ ಇವಾಗ ನೀಟಾಗಿ ಎಲ್ಲ ಸುಂಡಿದೆ, ಈ ರೀತಿ ಆಗಬೇಕು ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಮಸಾಲೆ ಹಾಕೋಬಿಡೋಣ. ಮಸಾಲೆ ಫುಲ್ ಎಲ್ಲ ಮಸಾಲೆನೂ ಕೂಡ ಹಾಕ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಇವಾಗ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಇದಕ್ಕೆ ಚಿಕನ್ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಚಿಕನ್ ಪೌಡ್ರು 1 ಸ್ಪೂನ್ನಷ್ಟು, ಮತ್ತು ಬಿರಿಯಾನಿ ಪೌಡ್ರು ಸ್ವಲ್ಪ ಅಚ್ಚಕರದ ಪುಡಿ ಎಲ್ಲ ಸೇರಿಸ್ಕೊಳ್ಳೋಣ. 1 ಸ್ಪೂನ್ನಷ್ಟು ಬಿರಿಯಾನಿ ಪೌಡ್ರು ಸ್ವಲ್ಪ ಅಚ್ಚಕರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇವಾಗ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ. ಇವಾಗ ಈ ರೀತಿ ಚೆನ್ನಾಗಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಅದು ಹಸಿ ವಾಸನೆ ಹೋಗ್ಬೇಕಲ್ವ, ಹಾಗಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ನಾನು ಪಕ್ಕದಲ್ಲಿ ಬಿಸಿ ನೀರು ಕೂಡ ಕುದಿಸ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಕೂಡ ತೊಳ್ಕೊಬಿಡ್ತೀನಿ ನೀಟಾಗಿ ನೋಡಿ. ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಮಸಾಲೆ ಕೂಡ ಸುಂಡಿದೆ, ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಅಕ್ಕಿನ ಹಾಕೋಬಿಡೋಣ, ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಹಾಕ್ಕೊಳ್ಳೋಣ. ನಾನು ಬಂದು ಇಲ್ಲಿ ಬಿ ಟಿ ರೈಸ್ ಸಣ್ಣ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಸಣ್ಣ ಅಕ್ಕಿ ಬಾಸುಮತಿಲಿ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿರುತ್ತೆ. ದಪ್ಪ ಅಕ್ಕಿಲಿ ಮಾಡೋಕೆ ಹೋಗ್ಬಿಡಿ, ಬಿರಿಯಾನಿನೇ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಹಾಗಾಗಿ ಸಣ್ಣ ಅಕ್ಕಿಯಿಂದನೇ ಬಿರಿಯಾನಿ ಮಾಡ್ಕೊಳ್ಳಿ. ಇವಾಗ ಒಂದು ಮಿಕ್ಸ್ ಮಾಡ್ಕೊಬಿಡೋಣ ಎಲ್ಲನೂ. ಇವಾಗ ನಾನು ಕುದಿಸ್ಕೊಂಡಿರೋ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆ ತಕ್ಕಪ್ಪ ಮೊದಲೇ ಇವಾಗ ನೀರನ್ನ ಕುದಿಸ್ಕೊಂಡು ಇವಾಗ ಹಾಕ್ಕೊಳ್ಳೋಣ. ಯಾವಾಗಲೂ ತಣ್ಣೀರು ಹಾಕೋಬಾರ್ದು, ಕುದಿಸ್ಕೊಂಡಿರೋ ನೀರೇ ಹಾಕಬೇಕು.
ಇವಾಗ ನೀರು ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಮೊದಲು ಕೂಡ ಉಪ್ಪು ಹಾಕಿದೆ ನಾನು. ನಾನು ಇವಾಗ ಕುಕ್ಕರ್ನಲ್ಲಿ ಇದು ಕ್ಲೋಸ್ ಮಾಡ್ತಾ ಇಲ್ಲ, ಈಗೇ ಮಾಡ್ಕೊಳ್ತಿರೋದು. ಯಾಕೆ ತಳ ಹತ್ತಬಾರ್ದು ಅನ್ನೋದಕ್ಕೋಸ್ಕರ, ಗಟ್ಟಿಯಾಗಿರೋ ಪಾತ್ರೆನ ಮಡಿಕಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಮಡಗಿರೋದು ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಮತ್ತೆ ಮಿಕ್ಸ್ ಮಾಡಿಬಿಡೋಣ. ಇವಾಗಲೇ ನಾನು ನಿಂಬೆ ರಸ ಕೂಡ ಹಾಕೊಳ್ತಾ ಇದ್ದೀನಿ. ಇತ್ತಕ್ಕಪ್ಪ ನಿಂಬೆ ರಸ ತೆಗೆದು ಬೀಜ ಬೀಜ ಅಲ್ವಾ, ಒಂದು ನಿಂಬೆ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ನಾನು. ಪಕ್ಕದಲ್ಲಿ ನಮ್ಮ ಬುಜ್ಜಿ ಬೇಬಿ ತರಲೆ ಮಾಡ್ತಾ ಇರೋದು. ಇವಾಗ ನೋಡಿ ನಿಂಬೆ ರಸ ಕೂಡ ಹಾಕಾಯ್ತು. ಇವಾಗ ಒಂದು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ನೋಡಿ ಪ್ಲೇಟ್ ಮಾತ್ರ ಮುಚ್ಕೊಂಡಿರೋದು, ಕುಕ್ಕರ್ ಮುಚ್ಚಲ ಹಾಕಿಲ್ಲ ನಾನು. ಇವಾಗ ಕುದಿತಾ ಇರಲಿ. ನೋಡಿ ಇವಾಗ ಬಿರಿಯಾನಿ ಇದು ಚೆನ್ನಾಗಿ ಕುದಿತಾ ಇದೆ. ಇವಾಗ ಸ್ಲೋ ಮಾಡ್ಕೊಬಿಡೋಣ, ಅದು ಮುಚ್ಚಿದ್ನಲ್ಲ ಹಾಗಾಗಿ ಹೊಗೆ ಬರ್ತಾ ಇದೆ. ತಿರಿಯಪ್ಪ ನೀಟಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ಉಪ್ಪೆಲ್ಲ ಸರಿ ಇದೆಯಂತ ಒಂದ್ಸರಿ ನೋಡ್ಕೊಬಿಡಿ. ಯಾಕಂದ್ರೆ ಉಪ್ಪೇನಾದರೂ ಕಡಿಮೆ ಇದ್ರೆ ಇವಾಗಲೇ ಹಾಕೋಬೋದು, ಹುಳಿ ಉಪ್ಪು ಏನಾದರೂ ಕಡಿಮೆ ಇದ್ರೆ. ಉಪ್ಪು ಮತ್ತು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಮುಚ್ಚಿಬಿಟ್ಟು ಸ್ಲೋ ಮಾಡ್ಕೊಬಿಡೋಣ. ಗ್ಯಾಸ್ ಸ್ಟವ್ ಸ್ಲೋ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಸ್ಲೋ ಮಾಡಿ ಸ್ವಲ್ಪ ಇದಕ್ಕೆ ಹಾಗೇ ಸ್ವಲ್ಪ ಗಾಳಿ ಹೋಗ್ದಂಗೆ ದಮ್ ಕಟ್ಟಬೇಕು. ಇದ್ರ ಮೇಲೆ ಏನಾದರೂ ಭದ್ರವಾಗಿರೋದು ಇಡೋಣ. ಇವಾಗ ಸ್ವಲ್ಪ ಹೊರಗಡೆ ಗಾಳಿ ಎಲ್ಲ ಹೋಗ್ಬಾರ್ದು, ಹಾಗಾಗಿ ನಾನು ಕುಟ್ಟಣಿಗೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಸ್ಲೋ ಉರಿಲಿನಲ್ಲೇ ಮಾಡ್ಕೊಳ್ಳೋಣ. ಓಕೆ ಬನ್ನಿ, ಇವಾಗ ಬಿರಿಯಾನಿ ರೆಡಿಯಾಗಿದೆ ಆಗಿದೆ ನೋಡೋಣ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ಬಿರಿಯಾನಿ. ಅಂತೂ ಟೇಸ್ಟ್ ಕೂಡ ಹಾಗೇ ಇದೆ, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದಿದೆ ಅಂತ ನೋಡಿ. ನಿಮ್ಮ ಮನೆಗಳಲ್ಲೂ ಒಂದ್ಸರಿ ಇದೇ ರೀತಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ನನಗೆ ಹೇಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೋಡೋರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಓಕೆ ಬಾಯ್.